ನಮಸ್ಕಾರ ನವರಾತ್ರಿಯಲ್ಲಿ ಸಪ್ತಶತಿ ಪಾರಾಯಣದ ವಿಶೇಷ ಫಲಗಳು ನ ಚಂಡಿ ಪಾರಾಯಣ ಅಂತ ಹೇಳ್ತೀವಿ ಸಪ್ತ ಅಂದರೆ ಏಳು ಶತ ನೂರು ಏಳು ಇಂಟು ನೂರು ಅಂದರೆ ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಂತಹ ಅತ್ಯಂತ ಶ್ರೇಷ್ಠವಾದ ಒಂದು ಪಾರಾಯಣ ಇದು ದೇವಿ ಪಾರಾಯಣ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನ ಶಕ್ತಿಗಳ ಸಂಗಮ ಈ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾ ಇದ್ದರೆ ಸಾಕ್ಷಾತ್ ದೇವಿಯೇ ಹೇಳಿರುವ ಮಾತುಗಳು ನವರಾತ್ರಿಯಲ್ಲಿ ನಾವು ಪೂಜೆ ಮಾಡಿದ ಶ್ರೀ ದುರ್ಗಾದೇವಿ ಶಕ್ತಿ ಸ್ವರೂಪಿಣಿ ದೈತ್ಯ ರಾಕ್ಷಸರ ಸಂಹಾರ ಮಾಡುತ್ತಿರುವ ಶಕ್ತಿ ಸ್ವರೂಪಿಣಿಯೇ ದುರ್ಗಾ ದುರ್ ಅಂದರೆ ಅತ್ಯಂತ ಕಷ್ಟ ಗಾ ಅಂದರೆ ಹೋಗಲಾಡಿಸುವುದು ಜಗತ್ತಿನಲ್ಲಿರುವ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವಂತಹ ದುರ್ಗೆ ಮಾಯಾಧೀಶ್ವರಿ ಆಕೆಯನ್ನು ಭಕ್ತಿಯಿಂದ ಆಕೆಗೆ ನಾವು ಈ ಸಪ್ತಶತಿಯನ್ನು ಪಠಿಸಿದರೆ ಅಂದರೆ ಪಾರಾಯಣ ಮಾಡಿದರೆ ತುಂಬ ತುಂಬ ಲಾಭಗಳುಂಟು ಮತ್ತು ನಮ್ಮ ಕಷ್ಟಗಳೆಲ್ಲ ದೂರವಾಗಿಬಿಡತ್ತೆ ಸಂಸಾರ ಬಂಧನಕ್ಕೆ ಈಡು ಮಾಡುವ ಕಾರ್ಯ ದುಃಖ ಶೋಕ ನರಕ ಯಮದಂಡನೆ ಜನ್ಮ ಮೃತ್ಯುಗಳನ್ನೆಲ್ಲ ಶಮನಗೊಳಿಸುವ ಮತ್ತು ನಾಶಗೊಳಿಸುವ ಮಹಾಶಕ್ತಿಯೇ ದುರ್ಗ ದುರ್ಗಿ ನಾಮಸ್ಮರಣೆ ಮಾಡಿದರೆ ಸಾಕು ಶತ್ರುಗಳೆಲ್ಲ ನಾಶವಾಗ್ತಾರೆ ಮನುಷ್ಯರನ್ನಷ್ಟೇ ಅಲ್ಲ ಇಂದ್ರಾದಿ ದೇವತೆಗಳು ಕೂಡ ಮಹಾತಾಯಿ ದುರ್ಗೆಯ ದೇವತೆಗಳನ್ನು ಕೂಡ ದುರ್ಗೆಯ ಕಷ್ಟಗಳಿಂದ ಪಾರು ಮಾಡ್ತಾಳೆ ಮತ್ತು ರಕ್ಷಣೆ ಮಾಡ್ತಾಳೆ ಜಗತ್ತಿನಲ್ಲಿರುವ ಶಕ್ತಿ ಅಂತ ಹೇಳಿದರೆ ದುರ್ಗೆಯ ಒಬ್ಬಳೆ ಇವಳನ್ನು ಬಿಟ್ಟು ಎರಡನೇ ಶಕ್ತಿ ಸ್ವರೂಪಿಣಿ ಬೇರೆ ಯಾವುದೂ ಇಲ್ಲ ಅನಂತಳು ದುರ್ಗೆ ಸರ್ವವ್ಯಾಪಿ ಸರ್ವಶಕ್ತಿಯ ಪ್ರತೀ ಪ್ರತೀಕ ಈ ತಾಯಿಗೆ ಮಿಗಿಲಾದ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಬೇರೆ ಯಾವುದೂ ಇಲ್ವೇ ಇಲ್ಲ ಅಂತ ಇದರಲ್ಲಿ ದುರ್ಗ ತತ್ವ ಇರುತ್ತೆ ದೈತ್ಯನಾದ ಮಹಿಷಾಸುರ ದೇವತೆಗಳನ್ನು ಅಪಾರವಾಗಿ ದ ಈ ಮಹಿಷಾಸುರ ಪೀಡಿಸ್ತಾನಲ್ಲ ಅಸುರರನ್ನು ಸಂಹರಿಸಲು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಾಧ್ಯವಾಗೋದಿಲ್ಲ ಆಗ ತ್ರಿಮೂರ್ತಿಗಳು ದುರ್ಗಾ ತಾಯಿ ಪ್ರಾಹಿಮಾ ಪ್ರಾಹಿಮಾವೆನ್ನುತ್ತ ಶ್ರೀ ದುರ್ಗಾ ಮಾತೆಗೆ ಶರಣಾಗ್ತಾರೆ ಆಗ ಶಿವಶಕ್ತಿ ಸ್ವರೂಪಿಣಿಯಾದ ಎಲ್ಲ ದೇವತೆಗಳು ನೀಡಿದ ಅಶ್ ಶಸ್ತ್ರಾಸ್ತ್ರಗಳನ್ನು ಪಡೆದು ಭಯಾನಕವಾದ ರೂಪಗಳನ್ನು ತಳೆಯುತ್ತಾಳೆ ಅನಂತರ ಯುದ್ಧದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಸಪ್ತಶತಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ದೇವಿಯ ವಿವರಣೆ ಇದೆ ದುರ್ಗಾ ಸಪ್ತಶತಿ ದೇವಿಯ ವರ್ಣನೆ ಪ್ರಮುಖವಾಗಿರುತ್ತೆ ಇಲ್ಲಿ ಸಪ್ತಶತಿಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಏಳ್ನೂರು ಶ್ಲೋಕಗಳು ಮತ್ತು ಹದಿಮೂರು ಅಧ್ಯಾಯಗಳಾಗಿ ಈ ಶ್ಲೋಕಗಳ ವಿಂಗಡಣೆ ಮಾಡಲಾಗಿದೆ ಇಲ್ಲಿ ಜಗನ್ಮಾತೆಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಈ ಮೂರು ರೂಪಗಳಲ್ಲಿ ವರ್ಣನೆ ಮಾಡಲಾಗಿದೆ ದೇವಿ ಆರಾಧನೆ ಅಂದರೆ ದೇವಿ ಆರಾಧನೆ ಮಾಡೋದ್ರಿಂದ ಏನು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಅದರಲ್ಲೂ ಸಪ್ತಶತಿ ಪಾರಾಯಣ ಮುಖ ಮುಖ ಮುಖಾಂತರ ದೇವಿಯ ಒಲುಮೆಗೆ ಪಾತ್ರರಾಗುವುದಕ್ಕೆ ಈ ಪಾರಾಯಣ ಮಾಡಬೇಕು ನಾವು ನವರಾತ್ರಿ ಅಂದರೆ ನಮಗೆ ಗೊತ್ತು ಮಹಾಶಕ್ತಿಯ ಆರಾಧನೆಯ ಪರ್ವಕಾಲ ಇದು ಈ ಒಂಬತ್ತು ದಿನಗಳಲ್ಲಿ ಬ್ರಹ್ಮಾಂಡದ ಶಕ್ತಿ ಜಾಗೃತವಾಗಿರುತ್ತೆ ನವರಾತ್ರಿ ಒಂಬತ್ತು ದಿನ ದುರ್ಗಾ ಶಕ್ತಿಯನ್ನು ಆರಾಧಿಸುವುದರಿಂದ ಬದುಕಿಗೆ ಹೊಸ ಚೈತನ್ಯ ಬರುತ್ತೆ ಶರದ್ ಋತುವಿನಲ್ಲಿ ಬರುವ ಶರನ್ನವರಾತ್ರಿಯ ಒಂಬತ್ತು ದಿನಗಳು ದೇವಿಯ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ದೇವಿ ಪ್ರಕಟಗೊಳ್ತಾಳೆ ರಾಕ್ಷಸನ ಸಂಹಾರ ಮಾಡಿದಂತೆ ದುರ್ಗೆ ನಮ್ಮೊಳಗಿರುವ ಅಂಧಕಾರವನ್ನು ದೂರ ಮಾಡ್ತಾಳೆ ಜಗನ್ಮಾತೆಯನ್ನು ಆರಾಧಿಸುವ ಈ ಪರ್ವಕಾಲದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅತ್ಯಂತ ಶ್ರೇಷ್ಠ ದೇವಿಯ ವಲಮೆಗೆ ಪಾತ್ರರಾಗಲು ದಿವ್ಯಾಸ್ತ್ರ ಈ ದುರ್ಗಾ ಸಪ್ತಶತಿ ದೇವಿಯ ವರ್ಣನೆ ಪ್ರಮುಖವಾಗಿದೆ ಇಲ್ಲಿ ಮೊದಲ ಅಧ್ಯಾಯದಲ್ಲಿ ದುರ್ಗೆ ಮಹಾಕಾಳಿ ರೂಪದಲ್ಲಿ ಸ್ತುತಿಸಲ್ಪಡ್ತಾಳೆ ಮೊದಲನೇ ಅಂದರೆ ತಾ ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ತಾಯಿ ಮಧು ಕೈಟಬ ಎಂಬ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ ಮೂರು ಮತ್ತು ನಾಲ್ಕನೆಯ ಅಧ್ಯಾಯ ಅತ್ಯಂತ ಮಹತ್ವಪೂರ್ಣವಾದದ್ದು ಇಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ದೇವಿ ಆರಾಧಿಸಲ್ಪಡ್ತಾಳೆ ಎರಡು ಮೂರು ನಾಲ್ಕನೇ ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಇಡ್ತಾಳೆ ಇರ್ತಾಳೆ ಎರಡನೇ ಅಧ್ಯಾಯದಲ್ಲಿ ಮಹಿಷಾಸುರ ಸೈನ್ಯವನ್ನು ಹೇಗೆ ನಾಶ ಮಾಡ್ತಾಳೆ ಎಂಬುದರ ಉಲ್ಲೇಖವಿದೆ ಮೂರನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ಮಾಡುವ ದೇವಿ ಸ್ವರೂಪ ಇದೆ ನಾಲ್ಕನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ಮಾಡಿದ ನಂತರ ಉಗ್ರವಾದ ದೇವಿಯನ್ನು ಇಂದ್ರಾದಿ ದೇವತೆಗಳು ಗಾಯತ್ರಿ ಸ್ತೋತ್ರವನ್ನು ಸ್ತುತಿಸಿ ಶಾಂತ ಮಾಡುವ ಸನ್ನಿವೇಶ ಬರುತ್ತೆ ದುರ್ಗಾ ಸಪ್ತಶತಿಯ ಐದರಿಂದ ಹದಿಮೂರನೇ ಅಧ್ಯಾಯದಲ್ಲಿ ದೇವಿ ಮಹಾ ಸರಸ್ವತಿಯ ರೂಪದಲ್ಲಿ ಇರ್ತಾಳೆ ದುರ್ಗೆ ಮಹಾ ಸರಸ್ವತಿಯಾಗಿ ಲೋಕವನ್ನು ರಕ್ಷಣೆ ಮಾಡ್ತಾಳೆ ಸಪ್ತಶತಿಯಲ್ಲಿ ಮಹಾ ಸರಸ್ವತಿಯ ರೂಪವರ್ಣನೆ ಸಪ್ತಶತಿಯಲ್ಲಿರೋ ಹದಿಮೂರನೇ ಅಧ್ಯಾಯದಲ್ಲಿ ದುರ್ಗೆಯ ಮಹಾ ಸರಸ್ವತಿ ರೂಪದ ವರ್ಣನೆ ಇದೆ ಐದನೇ ಅಧ್ಯಾಯದಲ್ಲಿ ಶುಂಭಾನಿ ಶುಂಭ ರಾಕ್ಷಸರು ಸಂಹಾರಕ್ಕಾಗಿ ಋಷಿಮಿನಗಳು ಸ್ತೋತ್ರದ ಮೂಲಕ ದುರ್ಗಿಯನ್ನು ಸ ಪ್ರಾರ್ಥಿಸ್ತಾರೆ ಆರನೇ ಅಧ್ಯಾಯದಲ್ಲಿ ಧೂಮ್ರಲೋಚನ ಎಂಬ ರಾಕ್ಷಸನನ್ನು ದೇವಿ ಸಂಹಾರ ಮಾಡ್ತಾಳೆ ಏಳನೇ ಅಧ್ಯಾಯದಲ್ಲಿ ಚಂಡಮುಂಡರ ಸಂಹಾರದ ಬಗ್ಗೆ ಉಲ್ಲೇಖವಿದೆ ಎಂಟನೇದರಲ್ಲಿ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಒಂಬತ್ತು ಮತ್ತು ಹತ್ತು ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ದುರ್ಗೆಯಿಂದ ಶುಂಭನಿ ಶುಂಭ ಎನ್ನುವ ರಾಕ್ಷಸರ ಸಂಹಾರವಾಗುತ್ತೆ ನವರಾತ್ರಿಯ ವೇಳೆ ದುರ್ಗೆಯ ಮೂರು ಸ್ವರೂಪಗಳ ಆರಾಧನೆ ಅದು ಅತ್ಯಂತ ವಿಶೇಷ ಅಸುರರ ಸಂಹಾರಕ್ಕಾಗಿ ಈಗಾಗಲೇ ಹೇಳಿದ ಹಾಗೆ ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪವನ್ನು ತಳಿತಾಳೆ ಸೊ ಇಂತಹ ದೇವಿಯ ಮಹಿಮೆಯನ್ನು ಅದು ತುಂಬ ಚೆನ್ನಾಗಿ ದುರ್ಗಾ ಸಪ್ತಶತಿಯಲ್ಲಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಲಾಗಿದೆ ರಾಕ್ಷಸನ ಸಂಹಾರ ಮಾಡಿದ ದುರ್ಗೆ ತನ್ನ ಮೂಲ ಸ್ವರೂಪದಲ್ಲಿರ್ತಾಳೆ ಇಂತಹ ದುರ್ಗೆಯನ್ನು ದೇವಾನ ದೇವತೆಗಳು ಗಾಯತ್ರಿ ಸ್ತುತಿ ಹೇಳುವ ಮೂಲಕ ಶಾಂತ ಮಾಡ್ತಾರೆ ಇಲ್ಲಿ ಈ ದುರ್ಗಾ ಸಪ್ತಶತಿಯನ್ನು ಯಾರು ಪಾರಾಯಣ ಅಥವಾ ಶ್ರವಣ ಮಾಡ್ತಾರೋ ಅದರಿಂದ ಸಿಗುವ ಫಲಗಳ ಬಗ್ಗೆ ದೇವಿ ಹೇಳ್ತಾಳೆ ಒಂದು ಇದೊಂದು ಅದ್ಭುತ ಶಕ್ತಿ ಇದು ಸಪ್ತಶತಿಯ ಒಂದೊಂದು ಮಂತ್ರವೂ ಒಂದೊಂದು ಒಂದು ಒಂದು ನೀವು ಹೇಳ್ಬೋದು ಆಟಂಬಾಮ್ಗೆ ಸಮಾನ ಅಂತ ನವರಾತ್ರಿಯಲ್ಲಿ ಈ ಸಪ್ತಶತಿ ಪಾರಾಯಣ ಮಾಡಿದರೆ ದೇವಿಯ ಸಂಪೂರ್ಣ ಶ್ರೀರಕ್ಷೆ ನಮ್ಮ ಮೇಲೆ ಇರುತ್ತೆ ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ವಿಶೇಷ ಪ್ರಾಧಾನ್ಯತೆ ಇದೆ ಅಂತ ಹೇಳ್ತಾನೇ ಇದ್ದೀವಿ ಸಪ್ತಶತಿ ದೇವಿ ಭಾಗವತ್ ಉಪಾಸನೆಯ ಸರ್ವಶ್ರೇಷ್ಠ ಗ್ರಂಥ ದುರ್ಗಾ ಸಪ್ತಶತಿ ಪಾರಾಯಣದಿಂದ ಏನು ಕೇಳ್ತಿರೋ ಧನ ಧಾನ್ಯ ಸೌಖ್ಯ ಸುಖ ಸಮೃದ್ಧಿ ಜೊತೆಗೆ ನವದುರ್ಗೆಯರ ಆಶೀರ್ವಾದ ಸಹ ಪ್ರಾಪ್ತಿಯಾಗುತ್ತೆ ಆದರೆ ಕೆಲವು ನಿಯಮಗಳು ದುರ್ಗಾ ಸಪ್ತಶತಿ ಹೇಗೆ ಪಾರಾಯಣ ಅಂದರೆ ನಿಯಮಬದ್ಧವಾಗಿ ನಾವು ಪಾರಾಯಣ ಮಾಡಿದರೆ ಹೆಚ್ಚು ಫಲ ಸಿಗತ್ತೆ ಇದು ಓದುವಾಗ ಏನು ಮಾಡಬೇಕು ಅಂದರೆ ದುರ್ಗಾದೇವಿಯ ಎದುರು ನಾವು ದುರ್ಗಾ ಸಪ್ತಶತಿ ಪಠಣ ಪ್ರಾರಂಭಕ್ಕೂ ಮುನ್ನ ದೇವಿಯ ಮುಂದೆ ದೀಪ ಹಚ್ಚಿ ದುರ್ಗೆಗೆ ಪ್ರಿಯವಾದ ಕೆಂಪು ಹೂವನ್ನು ಅರ್ಪಿಸಿ ನಂತರ ನಿಯಮಬದ್ಧವಾಗಿ ಸಪ್ತಶತಿ ಪಾರಾಯಣ ಮಾಡಬೇಕು ಒಂದರಿಂದ ಹದಿಮೂರನೇ ಅಧ್ಯಾಯಗಳನ್ನು ಒಟ್ಟಿಗೆ ಪಠಿಸಿದ್ರೆ ಹೆಚ್ಚು ಫಲ ಸಿಗುತ್ತೆ ಹದಿಮೂರು ಅಧ್ಯಾಯಗಳನ್ನು ಒಟ್ಟಿಗೆ ಪಠಿಸೋದು ಕಷ್ಟ ಎನ್ನುವರು ಕ್ರಮಬದ್ಧವಾಗಿ ಮೂರು ದಿನಗಳಲ್ಲಿ ಅಥವಾ ಏಳು ದಿನಗಳಲ್ಲಿ ಈ ಪಾರಾಯಣ ಮುಗಿಸಬಹುದು ಅದಕ್ಕೂ ಸಹ ಒಂದು ಕ್ರಮ ಇದೆ ದುರ್ಗಾ ಸಪ್ತಶತಿ ಪಾರಾಯಣ ಶ್ರದ್ಧಾ ಭಕ್ತಿಯಿಂದ ನಿಯಮಬದ್ಧವಾಗಿ ಮಾಡಿದರೆ ಮಾತ್ರ ವಿಶೇಷ ಫಲಗಳು ಸಿಗತ್ತೆ ನೋಡಿ ಸುತ್ತಮುತ್ತಲೂ ನಾವು ಈ ಪಾರಾಯಣ ಮಾಡ್ತಾಯಿದ್ರೆ ಸಕಾರಾತ್ಮಕ ಶಕ್ತಿ ನಿರ್ಮಾಣವಾಗುತ್ತೆ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಪ್ತಶತಿ ಪರಾಯಣ ಬಹಳ ಸಹಕಾರಿ ಜೀವನದಲ್ಲಿ ಉತ್ತಮ ಗುಣ ಗುಣಗಳನ್ನು ಅಳವಡಿಸಿಕೊಳ್ಳಲು ಇದು ನೆರವಾಗುತ್ತೆ ಶಕ್ತಿಗಳು ತುಂಬ ಮುಖ್ಯವಾದ ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ ನಮ್ಮನ್ನು ಕಾಡುವ ರೋಗಗಳಿಂದ ಮುಕ್ತಿ ಸಿಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ದೇಹ ಮನಸ್ಸು ಆತ್ಮ ಶುದ್ಧಿಯಾಗುತ್ತೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಹೋಗೋರಿಗೆ ಆ ಬಲ ಜಾಸ್ತಿ ಆಗುತ್ತೆ ಮನೆಯ ಸದಸ್ಯರ ನಡುವೆ ಪ್ರೀತಿ ಪ್ರೇಮ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸುತ್ತೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳೇ ಬರುತ್ತೆ ಮನಸ್ಸಿನ ಒತ್ತಡ ನಿರ್ವಹಣೆ ನಿವಾರಣೆ ಆಗುತ್ತೆ ಏಕಾಗ್ರತೆ ಸಿಗುತ್ತೆ ಜೀವನದಲ್ಲಿ ಗೊಂದಲಗಳು ಇರೋದಿಲ್ಲ ದೇವಿಯ ಕೃಪೆಯಿಂದ ದಾರಿದ್ರೆ ಎಲ್ಲ ನಿವಾರಣೆ ಆಗುತ್ತೆ ಶತ್ರು ಸಂಹಾರದಿಂದ ಹೆಣ್ಣಿನ ಬಗ್ಗೆ ಗಂಡಸರಿಗೆ ಗೌರವ ಮೂಡುತ್ತೆ ನಮ್ಮ ಪೂರ್ವ ಜನ್ಮದ ಪಾಪಗಳ ಪರಿಹಾರವಾಗಿ ನಮ್ಮ ದುರ್ಗೆಯರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ದುರ್ಗೆ ಜಗತ್ತಿಗೆ ಶಕ್ತಿಯನ್ನು ತುಂಬುವಂತಹ ದೇವತೆ ಇಂಥ ದೇವತೆಯ ಕೃಪೆ ಪಡೆಯಲು ಚಂಡಿಕಾ ಹೋಮ ನಮಗೆ ನೆರವಾಗುತ್ತೆ ನವರಾತ್ರಿಯಲ್ಲಿ ದುರ್ಗೆ ಶಕ್ ದುರ್ಗೆಯ ಶಕ್ತಿಶಾಲಿ ಚಂಡಿಕಾ ಹೋಮಕ್ಕೆ ವಿಶೇಷ ಮಹತ್ವ ಇದೆ ಅದನ್ನು ಸಹ ಎಲ್ಲಿ ಹೋಮ ಮಾಡ್ತಾರೋ ಅಲ್ಲಿ ಪಾಲ್ಗೊಂಡರೆ ತುಂಬ ಒಳ್ಳೆಯದು ಈ ಇದು ಬರೋದು ದುರ್ಗಾ ಸಪ್ತಶತಿ ಅಂತ ಹೇಳಿದರೆ ಮಾರ್ಕಂಡೇಯ ಪುರಾಣದಲ್ಲಿ ಅಲ್ಲೊಂದು ವಿಭಾಗ ಅಂದರೆ ದೇವಿ ಭಾಗವತ ಅಂತ ಇದೆ ಇದು ದುರ್ಗಾ ಸಪ್ತಶತಿಯು ಅಲ್ಲಿ ದೇವಿ ಭಾಗವತದ ಒಂದು ಭಾಗವಾಗಿದೆ ದುರ್ಗಾ ಸಪ್ತಶತಿ ಹಿಂದೂ ಧರ್ಮದ ಸರ್ವಮಾನ್ಯ ಗ್ರಂಥವಾಗಿದೆ ಇದರಲ್ಲಿ ಭಗವತಿ ಕೃಪೆಯ ಸುಂದರ ಇತಿಹಾಸದ ಜೊತೆಗೆ ಅತಿ ಗೂಢ ಸಾಧನೆಗಳ ರಹಸ್ಯಗಳು ತುಂಬಿವೆ ಕರ್ಮ ಭಕ್ತಿ ಮತ್ತು ಜ್ಞಾನದ ತ್ರಿವಿಧ ಮಂದಾಕಿನಿ ಹರಿಯುತ್ತಿರುವ ಈ ಗ್ರಂಥವು ಭಕ್ತರಿಗಾಗಿ ವಾಂಛಾಕಲ್ಪತರವಾಗಿದೆ ಅಂತ ಈಗಾಗಲೇ ಹೇಳಿದೆ ಮಾರ್ಕಂಡೇಯ ಪುರಾಣದ ಒಂದು ಭಾಗ ಇದು ಇಲ್ಲಿ ರಾಜ ಸುರಥ ಮತ್ತು ವೈಶ್ಯನಿಗೆ ಮಹಾಮುನಿ ಮೇಧಾರವರು ಚಂಡಿಕೆ ಅಂದರೆ ದುರ್ಗೆಯ ಮಹಿಮೆ ಮತ್ತು ಉಪಾಸನೆಯ ಯಾವ ಉಪದೇಶವನ್ನು ಕೊಟ್ಟಿರ್ತಾರೋ ಅದೇ ದುರ್ಗಾ ಸಪ್ತ ಸಪ್ತಶತಿಯ ಹೆಸರಿಂದ ಪ್ರಸಿದ್ಧವಾಗಿದೆ ಸಕಾಮ ಭಕ್ತರು ಇದರ ಸೇವೆಯಿಂದ ಮನೋ ಅಂದರೆ ಮನೋಭಿಲಾಷಿತ ಏನೇನಿದೆ ಎಲ್ಲವನ್ನು ಪಡ್ಕೊಳ್ಬಹುದು ಮತ್ತು ನಿಷ್ಕಾಮ ಭಕ್ತರು ಪರಮಲ್ಲ ದುರ್ಲಭ ಮೋಕ್ಷವನ್ನು ಪಡೆದು ಕೃತಾರ್ಥನಾಗ್ತಾರೆ ಅದಕ್ಕೆ ಮಹಾ ಅವನು ಹೇಳ್ತಾನಲ್ಲಿ ಮೇಧಾ ಋಷಿಯು ರಾಜ ಸುರತನಿಗೆ ಹೇಳ್ತಾರೆ ಮಹಾರಾಜ ನೀನು ಆ ಭಗವತಿ ಪರಮೇಶ್ವರಿ ಶರಣು ಹೋಗು ಆರಾಧನೆಯಿಂದ ಪ್ರಸನ್ನಳಾದ ಅವಳು ಮನುಷ್ಯರಿಗೆ ಭೋಗ ಸ್ವರ್ಗ ಎಲ್ಲವನ್ನ ಮೋಕ್ಷವನ್ನು ಪ್ರದಾನ ಮಾಡ್ತಾಳೆ ಅಂತೆಯೇ ಸಮಾಧಿ ವೈಶ್ಯನು ನಿಷ್ಕಾಮ ಭಾವದಿಂದ ದೇವಿಯ ಉಪಾಸನೆ ಮಾಡಿದ ಫಲಸ್ವರೂಪ ಅವನು ಭಗವತಿ ಪರಾಂಬಿಕೆ ಪರತತ್ವದ ಪ್ರಾಪ್ತಿ ಮಾಡಿಕೊಂಡ ರಾಜ ಸುರತನು ಭೌತಿಕ ಐಶ್ವರ್ಯಕ್ಕಾಗಿ ಉಪಾಸನೆ ಮಾಡಿದಾಗ ಅವನಿಗೆ ಭೌತಿಕ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಯಾವ ಪೂಜೆಯನ್ನು ನಿಷ್ಕಾಮ ಭಾವದಿಂದ ಮಾಡುವುದರಿಂದ ಭಗವತಿಯ ಪ್ರಾಪ್ತಿಯಾಗುತ್ತದೋ ಅದೇ ಪೂಜೆ ಉಪಾಸನೆಯನ್ನ ನಾಶಯುಕ್ತ ಫಲಕ್ಕಾಗಿ ಮಾಡುವುದು ಎಷ್ಟು ಅಲ್ಪತನವಾಗಿದೆ ಭಗವದ್ಗೀತೆಯಲ್ಲಿ ಭಗವಂತ ಕೃಪಣ ಫಲಹೇತವ ಅಂತ ಹೇಳಿದಾನಂದರೆ ಅಂದರೆ ಉಪಾಸನೆಯನ್ನು ನಾವು ನಿಷ್ಕಾಮ ಭಾವದಿಂದ ಮಾಡಬೇಕು ಯಾಕಂದರೆ ನಿಷ್ಕಾಮ ಭಾವದಿಂದ ಗೈದ ಉಪಾಸನೆಯು ಸದಾಕಾಲ ಜನ್ಮ ಮರಣರೂಪಿ ಚಕ್ರದಿಂದ ಬಿಡಿಸಿ ಮೋಕ್ಷವನ್ನು ಕೊಡಿಸೋದಾಗಿದೆ ಅಂತ ಇಲ್ಲಿ ಭಕ್ತಿಪೂರ್ವಕ ನಿಷ್ಕಾಮ ಭಾವದಿಂದ ಶುದ್ಧ ಸಾತ್ವಿಕ ದ್ರವ್ಯಗಳಿಂದ ಪೂಜೆ ಆರಾಧನೆಯನ್ನು ಮಾಡಬೇಕು ಭಗವತಿಯು ಅವ್ಯಾಜ ಕರುಣಾಮೂರ್ತಿಯಾಗಿದ್ದಾಳೆ ಭಗವತಿಯ ಒಂದು ಹೆಸರು ಆಮತಿಹಿ ಅನ್ ಅಂತಿದೆ ಅರ್ಥಾತ್ ದೇವಿಯ ಪೂಜಾ ವಿಧಾನದಲ್ಲಿ ಕೆಲವು ವಿಶೇಷ ವಸ್ತುಗಳಿದ್ದರೆ ಮಾತ್ರ ಪೂಜೆ ಆಗುತ್ತದೆ ಅನ್ನೋದೇನಿಲ್ಲ ಪತ್ರ ಪುಷ್ಪ ಜಲ ಆದಿ ಸರ್ವ ಸುಲಭ ವಸ್ತುಗಳಿಂದಲೂ ಪೂಜೆಯು ಸಾಧ್ಯವಾಗುತ್ತೆ ಆದ್ದರಿಂದ ಶ್ರದ್ಧಾಭಕ್ತಿಪೂರ್ವಕ ಶುದ್ಧ ಸಾತ್ವಿಕ ದ್ರವ್ಯಗಳಿಂದಲೇ ಪೂಜೆ ಮಾಡಬೇಕು ಮದ್ಯ ಮಾಂಸ ಮೊದಲಾದ ತಾಮಸ ವಸ್ತುಗಳನ್ನು ಶಾಸ್ತ್ರದಲ್ಲಿ ನಿಷೇಧ ಮಾಡಲ್ಪಟ್ಟಿದೆ ಅದರಿಂದ ದೇವಿ ಅಪ್ರಸನ್ನಡಾಗ್ತಾಳೆ ಅಂತ ಅವಳ ಆರಾಧನೆಯಲ್ಲಿ ಭಾವದ ಶುದ್ಧಿ ದ್ರವ್ಯಗಳ ಶುದ್ಧಿ ಶರಣಾಗತಿಯ ಭಾವ ಈ ಮೂರು ವಸ್ತುಗಳು ಮುಖ್ಯವಾಗಿದೆ ಭಕ್ತಿಗಳು ಇಲ್ಲದೆ ಮಾಡಲ್ಪಟ್ಟ ಸರ್ವಸ್ವ ಸಮರ್ಪಣವೂ ಕೂಡ ಸರ್ವಥಾ ಪ್ರಯೋಜನ ಶೂನ್ಯ ಮತ್ತು ಡಂಭಾಚಾರದ ಒಂದು ಆಚರಣೆ ಆಗಿದೆ ಆದ್ದರಿಂದ ದುರ್ಗಾದೇವಿಯ ಪೂಜೆ ಉಪಾಸನೆ ಪಾರಾಯಣದಿಗಳು ಪಾರಾಯಣಾದಿಗಳು ಅತ್ಯಂತ ಭಕ್ತಿಗಳನ್ನು ಮಾಡಬೇಕು ಆಗ ಸಾಧನೆಗೆ ಒಂದು ಪೂರ್ಣ ಸಫಲತೆ ಸಿಗತ್ತೆ ಇದರಲ್ಲಿ ಹಲವು ಕಡೆಗಳಲ್ಲಿ ಪಾಠಾಂತರಗಳು ಇವೆ ಈ ಇದನ್ನು ಎರಡು ಸುಂದರ ಪುಸ್ತಕಗಳಿವೆ ಒಂದು ದುರ್ಗಾ ಸಪ್ತಶತಿ ಗೋರಖ್ಪುರ ಪ್ರೆಸ್ ಅವ್ರದ್ದು ಇನ್ನೊಂದು ಶ್ರೀ ದುರ್ಗಾ ಸಪ್ತಶತಿ ನಮ್ಮ ರಾಮಕೃಷ್ಣ ಆಶ್ರಮದ್ದು ಸ್ವಾಮಿ ಹರ್ಷಾನಂದರು ಬರೆದಿರೋದು ಅದಕ್ಕೆ ಬಹಳ ಚೆನ್ನಾಗಿ ಅರ್ಥಗಳು ಸಹ ಪ್ರತಿಯೊಂದು ಶ್ಲೋಕಕ್ಕೆ ಇದೆ ಇದನ್ನು ಸಾಧ್ಯವಾದಷ್ಟು ನಾವು ಒಂದು ವಾರದಲ್ಲಿ ನವರಾತ್ರಿಯಲ್ಲಿ ಪಠಿಸಿ ದೇವಿಯ ಕೃಪೆಗೆ ಪಾತ್ರರಾಗೋಣ